ಕಂಡು ಕೇಳರಿದಂತಹ ಜಲ ದುರಂತಕ್ಕೆ ಇದೀಗ ಕೇರಳದ ವಯನಾಡು ಜಿಲ್ಲೆಯ ಏನು ಚೂಲಮಲೈ ಆಗಿರ್ಬೋದು, ಮಂಡಕ್ಕೈ ಗ್ರಾಮಗಳು ಸಾಕ್ಷಿಯಾಗಿರುವಂತದ್ದು. ಹೀಗಾಗಿ ಕರ್ನಾಟಕದಿಂದಲೂ ಕೂಡ ಸಾಕಷ್ಟು ನೆರವಿನ ಹಸ್ತ ಕೂಡ ಬರ್ತಿರ್ತಕ್ಕಂಥದ್ದು. ಹೀಗಾಗಿ ಮೈಸೂರಿನ ಅನ್ವೇಷಣಾ ತಂಡ ಕೂಡ ಈಗ ಕ್ಕೆ ಒಂದು ನೆರವಿನ ಹಸ್ತವನ್ನ ಚಚ್ಚಿರುವಂತದ್ದು. ಬನ್ನಿ ಇದೀಗ ಅಲ್ಲಿನ ಮುಖ್ಯಸ್ಥರಿದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಸರ್, ನೀವು ಎಲ್ಲಿಂದ ಬಂದಿದ್ದೀರಿ, ಏನೆಲ್ಲ ಇದನ್ನ ವಸ್ತುಗಳನ್ನ ತಂದಿದ್ದೀರಿ ಸರ್? ಸರ್, ಮೈಸೂರು ಚಾಮುಂಡಿಪುರಂಯಿಂದ ಬಂದಿದ್ದೀವಿ ನಾವು. ಅನ್ವೇಷಣಾ ಸೇವಾ ಟ್ರಸ್ಟ್ ವತಿಯಿಂದ ಬಂದಿದ್ದೀವಿ. ನಾವು ಇಲ್ಲಿ ಏನು ಹೆಪ್ಪಾಡಿಲಾದಂಥ ದುರಂತಕ್ಕೆ ನಾವು ಸಣ್ಣದಾಗಿ ಒಂದು ಸೇವೆ ಮಾಡೋದಕ್ಕೆ ಬಂದಿದ್ದೀವಿ. ನಾವು ಇಲ್ಲಿಗೆ ಏನು ನಿನ್ನೆ ಬೆಳಗ್ಗೆ ನಾವು ಒಂದು 6:30 ನಾವು ಜಿಲ್ಲಾಧಿಕಾರಿ ಆಫೀಸಿಗೆ ಫೋನ್ ಮಾಡಿದಾಗ ಅವ್ರು ಏನು ನೀಡ್ ಐಟಮ್ ಇದೆ ಅನ್ನೋದು ಒಂದು ಲಿಸ್ಟ್ ಕಳಿಸಿದ್ರು. ಆ ಲಿಸ್ಟ್ ಪ್ರಕಾರ ನಾವು ಒಂದು 500 ರಿಂದ 800 ಜನಕ್ಕೆ ಆಗೋಷ್ಟೊಂದು ಸಾಮಗ್ರಿಗಳನ್ನ ತಗೊಂಡು ನಾವು ಸುಮಾರು ಒಂದು 12 ಗಂಟೆಗೆ ಒಂದಷ್ಟು ವಾಲಂಟ್ರಿಗಳು ಹೊರಟಿದ್ದೀವಿ. ಈ ಸಾಮಗ್ರಿಗಳಿಗೂ ನಮ್ಮ ಮೈಸೂರು ನಗರಿಯ ಒಂದು ಸುಮಾರು ಜನ ಅದಕ್ಕೆ ಸಾಥ್ ಕೊಟ್ಟಿದ್ದಾರೆ. ಸರ್, ಈಗ ಏನೆಲ್ಲ ವಸ್ತುಗಳಿದ್ದಾವೆ ಅಂದರೆ, ಈಗ ಸಾಕಷ್ಟು ಕೇರಳದಲ್ಲಿ ಸಾಕಷ್ಟು ದುರಂತಗಳು ನಡೆದಿದೆ, ನಮ್ಮ ಮೊದಲು ಕೂಡ ಬೇರೆ ಕಡೆ ನಡೆದಾಗ ಕೂಡ ಕೇರಳನ ಸಹಾಯ ನಿಂತಿತ್ತು, ಈಗ ನೀವು ಏನೆಲ್ಲ ಇದನ್ನು ತಂದಿದ್ದೀರಿ ಸರ್? ಈಗ ಅದೇ ಸರ್, ಫುಡ್ಗೆ ರಿಲೇಟೆಡ್ ಅಂತ ಬ್ರೆಡ್ಡು, ಬಿಸ್ಕೆಟ್ಸು, ORS, ಮೆಡಿಕಲ್ ಐಟಮ್ಸು, ಆಮೇಲೆ ಡೈಪರ್ಸು, ಆಮೇಲೆ ನೈಟೀಸು, ಬ್ಲ್ಯಾಂಕೆಟ್ಸು, ಆ ಥರ ಈ ಥರ ಸುಮಾರು ಸ್ಲಿಪ್ಪರ್ಸು, ಈ ಥರ ಸುಮಾರು ಏನು ನೀಡಿದೆ ಅಂತ ಸಾಮಗ್ರಿಗಳನ್ನೆಲ್ಲ ತಂದಿದ್ದೀವಿ ಸರ್. ಅದೇ ಸರ್, ನಾವು ಕೊಡಬೇಕು, ನಾವೇ ಖುದ್ದಾಗಿ ನಾವು ಇಲ್ಲಿ ವರ್ಕ್ ಮಾಡಬೇಕು ಅಂತ ನಾವು ವಾಲಂಟಿಯರ್ಸ್ ಬಂದಿದ್ದೀವಿ. ಇಲ್ಲಿ ಇದ್ದು ಕೆಲಸ ಮಾಡಿ ಇಲ್ಲಿ ಏನು ದುರಂತ ಆಗಿದೆ ಇವರಿಗೆಲ್ಲ ನಾವು ಸಹಾಯ ಮಾಡಬೇಕು ಅಂತ ಬಂದಿದ್ದೀವಿ. ಅದಕ್ಕೆ ನಾವು ಅದೇ ಸರ್ವೆಯಲ್ಲಿ ಇದ್ದೀವಿ ಸರ್. ಈಗ ನಿಮ್ಮ ವಿಸ್ತಾರ ಚಾನೆಲ್ ಅವರ ಸಹಕಾರದಿಂದ ನಾವು ಏನಿದೆ ಹೋಗಿ ಕೊಡಬೇಕು ಅಂತ ಇದ್ದೀವಿ ಸರ್. ಎಸ್ ಹೇಳಿದಿರಲ್ಲ, ಇದಿಷ್ಟು ಅನ್ವೇಷಣಾ ತಂಡದ ಒಂದು ಮಾತಾಗಿರುವಂತದ್ದು. ಅಂದ್ರೆ ಈಗಾಗಲೇ ಈ ಕೇರಳದಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗಿರುವಂತದ್ದು, ಹೀಗಾಗಿ ಅವರಿಗೆ ಒಂದು ನೆರವನ್ನ ನೀಡುವ ನಿಟ್ಟಿನಲ್ಲಿ ನಾವು ಕೂಡ ಬಂದಿರೋದಾಗಿ ಈ ಮಾತನ್ನು ಕೂಡ ಹೇಳಿರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ಮನೋಜ್ ಜೊತೆ ಲೋಹಿತ್ ಎಂ ಆರ್, ವಿಸ್ತಾರ ನ್ಯೂಸ್, ಕೊಡಗು. ಕಂಡು ಕೇಳರಿದಂತಹ ಜಲ ದುರಂತಕ್ಕೆ ಇದೀಗ ಕೇರಳದ ವಯನಾಡು ಜಿಲ್ಲೆಯ ಏನು ಚೂಲಮಲೈ ಆಗಿರ್ಬೋದು, ಮಂಡಕ್ಕೈ ಗ್ರಾಮಗಳು ಸಾಕ್ಷಿಯಾಗಿರುವಂತದ್ದು. ಹೀಗಾಗಿ ಕರ್ನಾಟಕದಿಂದಲೂ ಕೂಡ ಸಾಕಷ್ಟು ನೆರವಿನ ಹಸ್ತ ಕೂಡ ಬರ್ತಿರ್ತಕ್ಕಂಥದ್ದು. ಹೀಗಾಗಿ ಮೈಸೂರಿನ ಅನ್ವೇಷಣಾ ತಂಡ ಕೂಡ ಈಗ ಕ್ಕೆ ಒಂದು ನೆರವಿನ ಹಸ್ತವನ್ನ ಚಚ್ಚಿರುವಂತದ್ದು. ಬನ್ನಿ ಇದೀಗ ಅಲ್ಲಿನ ಮುಖ್ಯಸ್ಥರಿದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಸರ್, ನೀವು ಎಲ್ಲಿಂದ ಬಂದಿದ್ದೀರಿ, ಏನೆಲ್ಲ ಇದನ್ನ ವಸ್ತುಗಳನ್ನ ತಂದಿದ್ದೀರಿ ಸರ್? ಸರ್, ಮೈಸೂರು ಚಾಮುಂಡಿಪುರಂಯಿಂದ ಬಂದಿದ್ದೀವಿ ನಾವು. ಅನ್ವೇಷಣಾ ಸೇವಾ ಟ್ರಸ್ಟ್ ವತಿಯಿಂದ ಬಂದಿದ್ದೀವಿ. ನಾವು ಇಲ್ಲಿ ಏನು ಹೆಪ್ಪಾಡಿಲಾದಂಥ ದುರಂತಕ್ಕೆ ನಾವು ಸಣ್ಣದಾಗಿ ಒಂದು ಸೇವೆ ಮಾಡೋದಕ್ಕೆ ಬಂದಿದ್ದೀವಿ. ನಾವು ಇಲ್ಲಿಗೆ ಏನು ನಿನ್ನೆ ಬೆಳಗ್ಗೆ ನಾವು ಒಂದು 6:30 ನಾವು ಜಿಲ್ಲಾಧಿಕಾರಿ ಆಫೀಸಿಗೆ ಫೋನ್ ಮಾಡಿದಾಗ ಅವ್ರು ಏನು ನೀಡ್ ಐಟಮ್ ಇದೆ ಅನ್ನೋದು ಒಂದು ಲಿಸ್ಟ್ ಕಳಿಸಿದ್ರು. ಆ ಲಿಸ್ಟ್ ಪ್ರಕಾರ ನಾವು ಒಂದು 500 ರಿಂದ 800 ಜನಕ್ಕೆ ಆಗೋಷ್ಟೊಂದು ಸಾಮಗ್ರಿಗಳನ್ನ ತಗೊಂಡು ನಾವು ಸುಮಾರು ಒಂದು 12 ಗಂಟೆಗೆ ಒಂದಷ್ಟು ವಾಲಂಟ್ರಿಗಳು ಹೊರಟಿದ್ದೀವಿ. ಈ ಸಾಮಗ್ರಿಗಳಿಗೂ ನಮ್ಮ ಮೈಸೂರು ನಗರಿಯ ಒಂದು ಸುಮಾರು ಜನ ಅದಕ್ಕೆ ಸಾಥ್ ಕೊಟ್ಟಿದ್ದಾರೆ. ಸರ್, ಈಗ ಏನೆಲ್ಲ ವಸ್ತುಗಳಿದ್ದಾವೆ ಅಂದರೆ, ಈಗ ಸಾಕಷ್ಟು ಕೇರಳದಲ್ಲಿ ಸಾಕಷ್ಟು ದುರಂತಗಳು ನಡೆದಿದೆ, ನಮ್ಮ ಮೊದಲು ಕೂಡ ಬೇರೆ ಕಡೆ ನಡೆದಾಗ ಕೂಡ ಕೇರಳನ ಸಹಾಯ ನಿಂತಿತ್ತು, ಈಗ ನೀವು ಏನೆಲ್ಲ ಇದನ್ನು ತಂದಿದ್ದೀರಿ ಸರ್? ಈಗ ಅದೇ ಸರ್, ಫುಡ್ಗೆ ರಿಲೇಟೆಡ್ ಅಂತ ಬ್ರೆಡ್ಡು, ಬಿಸ್ಕೆಟ್ಸು, ORS, ಮೆಡಿಕಲ್ ಐಟಮ್ಸು, ಆಮೇಲೆ ಡೈಪರ್ಸು, ಆಮೇಲೆ ನೈಟೀಸು, ಬ್ಲ್ಯಾಂಕೆಟ್ಸು, ಆ ಥರ ಈ ಥರ ಸುಮಾರು ಸ್ಲಿಪ್ಪರ್ಸು, ಈ ಥರ ಸುಮಾರು ಏನು ನೀಡಿದೆ ಅಂತ ಸಾಮಗ್ರಿಗಳನ್ನೆಲ್ಲ ತಂದಿದ್ದೀವಿ ಸರ್. ಅದೇ ಸರ್, ನಾವು ಕೊಡಬೇಕು, ನಾವೇ ಖುದ್ದಾಗಿ ನಾವು ಇಲ್ಲಿ ವರ್ಕ್ ಮಾಡಬೇಕು ಅಂತ ನಾವು ವಾಲಂಟಿಯರ್ಸ್ ಬಂದಿದ್ದೀವಿ. ಇಲ್ಲಿ ಇದ್ದು ಕೆಲಸ ಮಾಡಿ ಇಲ್ಲಿ ಏನು ದುರಂತ ಆಗಿದೆ ಇವರಿಗೆಲ್ಲ ನಾವು ಸಹಾಯ ಮಾಡಬೇಕು ಅಂತ ಬಂದಿದ್ದೀವಿ. ಅದಕ್ಕೆ ನಾವು ಅದೇ ಸರ್ವೆಯಲ್ಲಿ ಇದ್ದೀವಿ ಸರ್. ಈಗ ನಿಮ್ಮ ವಿಸ್ತಾರ ಚಾನೆಲ್ ಅವರ ಸಹಕಾರದಿಂದ ನಾವು ಏನಿದೆ ಹೋಗಿ ಕೊಡಬೇಕು ಅಂತ ಇದ್ದೀವಿ ಸರ್. ಎಸ್ ಹೇಳಿದಿರಲ್ಲ, ಇದಿಷ್ಟು ಅನ್ವೇಷಣಾ ತಂಡದ ಒಂದು ಮಾತಾಗಿರುವಂತದ್ದು. ಅಂದ್ರೆ ಈಗಾಗಲೇ ಈ ಕೇರಳದಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗಿರುವಂತದ್ದು, ಹೀಗಾಗಿ ಅವರಿಗೆ ಒಂದು ನೆರವನ್ನ ನೀಡುವ ನಿಟ್ಟಿನಲ್ಲಿ ನಾವು ಕೂಡ ಬಂದಿರೋದಾಗಿ ಈ ಮಾತನ್ನು ಕೂಡ ಹೇಳಿರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ಮನೋಜ್ ಜೊತೆ ಲೋಹಿತ್ ಎಂಆರ್, ವಿಸ್ತಾರ ನ್ಯೂಸ್, ಕೊಡಗು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.